ನಾನು ಮೊನ್ನೆ ತಾನೇ 3 ದಿನ ಮುಂಚಿತವಾಗಿ ಪಾರ್ವತಮ್ಮನ ನೋಡಬೇಕು ಅಂತ ಹೇಳಿ ಆಸ್ಪತ್ರೆಗೆ ಹೋಗಿದ್ದೆ. ಬಹಳ ನಗುಮುಖದಿಂದ ಇದ್ದಾರೆ ಅಂತ ಹೇಳಿ ಮನೆ ಕುಟುಂಬದವರೆಲ್ಲ ಬಹಳ ಸಂತೋಷದಿಂದ ಇದ್ರು. ಇವತ್ತು ಇನ್ನಿಲ್ಲ. ಅದೇ ಯಾರೇ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಯಶಸ್ಸಿಗೆ ಪಾರ್ವತಮ್ಮನವರ ಎಲ್ಲ ಸಂಪೂರ್ಣದ ಸಹಕಾರ. ಏನು ನಮ್ಮ ಒಂದು ಮಾತಿದೆ, ಒಂದು ಗಂಡಿನ ಯಶಸ್ಸಿನಿಂದ ಯಾವಾಗಲೂ ಒಂದು ಹೆಣ್ಣಿರ್ತಾಳೆ ಅಂತ ಹೇಳಿ ಒಂದು ಮಾತಿದೆ. ಅದಕ್ಕೆ ಪೂರಕವಾಗಿ ಪಾರ್ವತಮ್ಮನವರೇ ಸಾಕ್ಷಿ. ಇವತ್ತು ಅವರ ಸಂಪೂರ್ಣ ಯಶಸ್ಸು ಆ ಕುಟುಂಬದ ಯಶಸ್ಸಿಗೆ. ಇಂಥ 3 ಜನ ಇವತ್ತು ಕೂಡ ಈ ನಾಡನ್ನು ಅತಿ ಬಹಳ ಸಂಭ್ರಮದಿಂದ ಕಲೆ ಸಂಸ್ಕೃತಿ ಎಲ್ಲ ಕೂಡ ಉಳಿಸ್ಕೊಂಡು ಬಂದಂಥ ಈ ಕುಟುಂಬಕ್ಕೆ ಜನ್ಮ ಕೊಟ್ಟು ಆ ಸಂಪ್ರದಾಯನ ನಮ್ಮ ಕರ್ನಾಟಕದ ಈ ನಾಡಿನ ಸಂಪ್ರದಾಯನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಒಬ್ಬ ದೊಡ್ಡ ರಾಷ್ಟ್ರ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಪದ್ಮಭೂಷಣ್ ರಾಜ್ಕುಮಾರ್ ಅವ್ರಿಗೆ ಶಕ್ತಿ ಕೊಟ್ಟು ತಯಾರು ಮಾಡೋ ಜೊತೆಗೆ ಮಕ್ಕಳನ್ನು ಕೂಡ ತಯಾರು ಮಾಡೋಂಥ ಒಂದು ದೊಡ್ಡ ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಯಾವಾಗಲೂ ಕೂಡ ಈ ಕುಟುಂಬ ಜೊತೆ ಇರ್ತದೆ. ನಾವೆಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹಳ ಶಾಂತಿಯಿಂದ ಎಲ್ಲರೂ ಕೂಡ ವರ್ತನೆ ಮಾಡಬೇಕು ಅಂತೇಳಿ ನಾನು ಎಲ್ಲ ಅವರ ಅಭಿಮಾನಿಗಳಿಗೆ, ನಾನು ಒಬ್ಬ ಅವರ ಅಭಿಮಾನಿ, ಅವರಿಗೆ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಮತ್ತೊಮ್ಮೆ ದೇವರು ಎಲ್ಲ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಆ ಶಕ್ತಿಯನ್ನು ಕೊಡಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ.